ಕಾಂಗ್ರೆಸ್ ನಾಯಕ ಮನಿಶಂಕರ್ ಅಯ್ಯರ್ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಮತ್ತೆ ವೈಯಕ್ತಿಕ ದಾಳಿ ನಡೆಸಿದ್ದಾರೆ ಆದರೆ ಈ ಬಾರಿ ಅತ್ಯಂತ ಕೆಳಮಟ್ಟದ ಭಾಷೆ ಪ್ರಯೋಗಿಸಿ ಕಾಂಗ್ರೆಸ್ಗೆ ಇರುಸು ಮುರುಸು ಉಂಟುಮಾಡಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ವಿಚಾರವಾಗಿ ಮಾತನಾಡುತ್ತಾ ಅವರು ಪ್ರಧಾನಿಯನ್ನು ನೀಚ ವ್ಯಕ್ತಿ ಅಂತ ಕರೆದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಕಂಡ ಕನಸು ನನ್ಸಾಗಿಸಿದೆ ಏಕೈಕ ವ್ಯಕ್ತಿ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಈ ಕುಟುಂಬದ ಬಗ್ಗೆ ಕೆಟ್ಟ ಮಾತುಗಳನ್ನಾಡೋ ಮೂಲಕ ಮೋದಿ ನೀಚತನ ಪ್ರದರ್ಶನ ಮಾಡಿದ್ದಾರೆ ಅಂತ ಅವರು ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಮಣಿಶಂಕರ್ ಅಯ್ಯರ್ ನೀಡಿದ ಈ ಹೇಳಿಕೆ ಕಾಣುವಿದೆ ಗುಜರಾತ್ ಚುನಾವಣಾ ಪ್ರಚಾರದ ವೇಳೆ ಮೋದಿ ನೆಹರು ಗಾಂಧಿ ಹೆಸರು ಪ್ರಸ್ತಾಪ ಮಾಡಿದ್ರು ಐವತ್ತರಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸೋಮನಾಥ ದೇಗುಲದ ಮರು ನಿರ್ಮಾಣ ಕಾರ್ಯ ನಡೆಸಿದಾಗ ನೆಹರು ಅಸ್ಮಾಧಾನ ಹೊಂದಿದ್ದರು ಅಂತ ಹೇಳಿದರು ಇದೇ ಹಿನ್ನೆಲೆಯಲ್ಲಿ ಮಣಿಶಂಕರ್ ಅಯ್ಯರ್ ಪ್ರಧಾನಿಗೆ ಅತ್ಯಂತ ಕೀಳುಮಟ್ಟದ ಪದಬಳಕೆ ಮಾಡಿ ಇವತ್ತು ವಿವಾದ ಸೃಷ್ಟಿಸಿದ್ದಾರೆ हेली के भारी विवाद हुट राहुल गांधी सूचना मिली कि मनीष कराईया रक्षा में